यडूर ग्राम पंचायत वार्ड नंबर 2 ರಲ್ಲಿ ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿಗೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ರಾಹುಲ್ ದೇಸಾಯಿ ಅವರಿಂದ ಚಾಲನೆ. ತಾಲೂಕಾ ಪಂಚಾಯತ್ ಸದಸ್ಯರಾದ ಪಾಂಡುರಂಗ ಕೋಳಿಯವರ ವಿಶೇಷ ಪ್ರಯತ್ನದಿಂದ 1 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಯಡೂರು ಗ್ರಾಮ ಪಂಚಾಯತಿಯ ವಾರ್ಡ್ ನಂಬರ್ 2 ರ ವ್ಯಾಪ್ತಿಯ ಗೌರಿಶಂಕರ ಕಾಲೋನಿಯಲ್ಲಿ ಕುಡಿಯುವ ನೀರಿನ ಕಾಮಗಾರಿಗೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ರಾಹುಲ್ ದೇಸಾಯಿ ಅವರು ಚಾಲನೆಯನ್ನು ನೀಡಿದರು. ಗ್ರಾಮ ಪಂಚಾಯತ್ ಸದಸ್ಯ ಅಮಿತ್ ಪಾಟೀಲ್ ಅವರು ಕಾಮಗಾರಿಗೆ ಪೂಜೆಯನ್ನು ಸಲ್ಲಿಸಿದರು. ನಂತರ ಮಾಧ್ಯಮಗಳ ಜೊತೆ ಮಾತನಾಡಿದ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ರಾಹುಲ್ ದೇಸಾಯಿ ಅವರು ಯಡೂರು ಗ್ರಾಮ ಪಂಚಾಯತಿ ವಾರ್ಡ್ ನಂಬರ್ 2 ರ ಗೌರಿಶಂಕರ ಕಾಲೋನಿಯಲ್ಲಿ ಬಹುದಿನಗಳಿಂದ ಕುಡಿಯುವ ನೀರಿನ ಸಮಸ್ಯೆಯಾಗಿತ್ತು. ಈ ಕುರಿತು ಅಲ್ಲಿಯ ನಿವಾಸಿಗಳು ನಮ್ಮ ಗಮನಕ್ಕೆ ತಂದಿದ್ದರು. ಈ ಕಾರಣಕ್ಕಾಗಿಯೇ ಈ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ಸ್ಥಳೀಯ ತಾಲೂಕಾ ಪಂಚಾಯತ್ ಸದಸ್ಯರಾದ ಪಾಂಡುರಂಗ ಕೋಳಿಯವರ ಪ್ರಯತ್ನದಿಂದ 1 ಲಕ್ಷ ರೂಪಾಯಿ ಅನುದಾನದಲ್ಲಿ ಈ ಕಾಮಗಾರಿಗೆ ಚಾಲನೆಯನ್ನು ನೀಡಿದ್ದೇವೆ. ಒಳ್ಳೆಯ ಗುಣಮಟ್ಟದ ಕಾಮಗಾರಿಯನ್ನು ಮಾಡಿ ಗೌರಿಶಂಕರ ಕಾಲೋನಿಯ ಜನರಿಗೆ ಸಮರ್ಪಕವಾಗಿ ಕುಡಿಯುವ ನೀರಿನ ಪೂರೈಕೆಯನ್ನು ಮಾಡಲಾಗುವುದು ಎಂದು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ರಾಹುಲ್ ದೇಸಾಯಿ ಅವರು ತಿಳಿಸಿದರು. ಎರಡು ಗ್ರಾಮ ಪಂಚಾಯತ್ ಮಧ್ಯೆ ವಾರ್ಡ್ ನಂಬರ್ 2 ಮಧ್ಯೆ ಗ್ರೋ ಪ್ಲಾಟ್ಚ್ಯಾ ನವೀನ ವಸ್ತಿ ಝಾಲೆ ತಿತ್ತು आणि तिथं आता पाण्याची व्यवस्था नीट नाही, म्हणजे पाणी सगळ्यांना मिळत नाही. त्यासाठी तालुका पंचायतमधून पांडुगाडदे टी पी मेंबर यांनी 1 लाख रुपये ह्या ग्रो प्लॉटसाठी पाईपलाईनसाठी सँक्शन झाले आहेत आणि त्या पाईपलाईनचं काम आता सुरू झालं आहे आणि ते घालून सगळ्यांना पाणी मिळावं ही व्यवस्था ग्रामपंचायत आणि तालुका पंचायत ह्या दोन्हीच्या सहकार्यानं इथं ग्रो प्लॉटमध्ये पाण्याची व्यवस्था होणार आहे. हे झाल्यानंतर इवत येईन म्हटलं सर, इवत आज काय केलं ओपनिंग? आज त्या तालुका पंचायतमधून जे काही सँक्शन झालंय पाईप घालायचं पाण्यासाठी, त्या पाईपचं आज उद्घाटन होऊन इथं पाईप घालायला आता सुरुवात होणार आहे, आता म्हणजे होत आहे. ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದ ನವನಾಥ್ ಚೌಹಾಣ್, ಲಕ್ಷ್ಮಣ್ ಶಿಂಗಾಡೆ, ವಿನಾಯಕ್ ಚಿಕ್ಕೋಡೆ, ಶಂಕರ್ ಗುರವ್, ಅರ್ಜುನ್ ಗುರವ್, ಹಲಪ್ಪ ಟೆಂಗಳೆ, ಗುತ್ತಿಗೆದಾರ ಪಿಂಟು ವಡ್ಡರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.